ಸರ್ವರಿಗೂ ನಮಸ್ಕಾರ ಕರ್ನಾಟಕಕ್ಕೆ ಸಂಬಂಧಿತ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗೆ ಸ್ವಾಗತ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಮತ್ತು ನಮ್ಮ ಲಾಯಕ್ಸ್ ಬೆಂಗಳೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ದಿನ ಹಾಗೂ ವಾರದ ವೈಶಿಷ್ಟ್ಯತೆಯನ್ನು ತಿಳಿದುಕೊಳ್ಳೋಣ ಜೂನ್ ಒಂಬತ್ತು ವಿಶ್ವ ಮಾನ್ಯತೆ ದಿನ ವ್ಯಾಪಾರ ಮತ್ತು ಆರ್ಥಿಕತೆಯಲ್ಲಿ ಮಾನ್ಯತೆಯ ಪಾತ್ರವನ್ನು ಎತ್ತಿ ಹಿಡಿಯಲು ಮತ್ತು ಉತ್ತೇಜಿಸಲು ವಿಶ್ವ ಮಾನ್ಯತೆ ದಿನವನ್ನು ಪ್ರತಿ ವರ್ಷ ಜೂನ್ ಒಂಬತ್ತರಂದು ಆಚರಿಸಲಾಗುತ್ತದೆ ಇಂಟರ್ನ್ಯಾಷನಲ್ ಅಕ್ರಿಡೇಷನ್ ಫೋರಂ ಮತ್ತು ಇಂಟರ್ನ್ಯಾಷನಲ್ ಲ್ಯಾಬೊರೇಟರಿ ಅಕ್ರಿಡೇಷನ್ ಕೋಆಪರೇಷನ್ ಈ ವರ್ಷದ ಈ ದಿನದ ಥೀಮ್ ಎಂದರೆ ಉದ್ದೇಶವನ್ನು ನಿರ್ಧರಿಸಿದೆ ಅದು ಏನೆಂದರೆ ಅಕ್ರಿಡೇಷನ್ ಇಂಪ್ರೂವಿಂಗ್ ಫುಡ್ ಸೇಫ್ಟಿ ಎಂದರೆ ಮಾನ್ಯತೆ ಆಹಾರ ಸುರಕ್ಷತೆಯನ್ನು ಸುಧಾರಿಸುವುದು ಇದಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಉಪಯುಕ್ತವಾಗುವ ವಿಷಯವೇನೆಂದರೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರು ಯಾರು ಎಂದರೆ ಅದಿಲ್ ಜೈನುಲ್ ಭಾಯ್ ಇಂದು ಕರ್ನಾಟಕ ಲೋಕಸೇವಾ ಆಯೋಗವು ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಪರೀಕ್ಷೆಗಳ ಹೊಸ ದಿನಾಂಕವನ್ನು ಪ್ರಕಟಿಸಿದೆ ಅದರ ಪ್ರಕಾರ ಜುಲೈ ಏಳರಂದು ಕರ್ನಾಟಕ ರಾಜ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯಲ್ಲಿನ ಸಾಲಿನ ಗ್ರೂಪ್ ಎ ವೃಂದದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪರೀಕ್ಷೆ ನಡೆಸಲಾಗುವುದು ಜುಲೈ ಹತ್ತೊಂಬತ್ತರಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಮೂಹ ಎ ವೃಂದದ ಸಹಾಯಕ ನಿಯಂತ್ರಕರು ಪರೀಕ್ಷೆ ನಡೆಸಲಾಗುವುದು ಹಾಗೆಯೇ ಆಗಸ್ಟ್ ಎರಡರಂದು ಗೆಜೆಟೆಡ್ ಪ್ರೊಬೆಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಪರೀಕ್ಷೆ ನಡೆಸಲಾಗುವುದು ಹೆಚ್ಚಿನ ಮಾಹಿತಿಯನ್ನು ನೀವು ಕೆಪಿಎಸ್ಸಿ ಡಾಟ್ ಕೆಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಪಡೆಯಬಹುದು ಮುಂದಿನ ವಿಷಯ ತುರಂತ್ ಕಸ್ಟಮ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಸಿಬಿಐಸಿ ಎಂದರೆ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ನ ಕೇಂದ್ರ ಮಂಡಳಿ ತನ್ನ ಪ್ರಮುಖ ಕಾರ್ಯಕ್ರಮವಾದ ತುರಂತ್ ಕಸ್ಟಮ್ಸ್ ಅನ್ನು ಪ್ರಾರಂಭಿಸಿದೆ ತುರಂತ್ ಕಸ್ಟಮ್ಸ್ ವ್ಯವಹಾರವನ್ನು ಸುಲಭಗೊಳಿಸಲು ಪ್ರಾರಂಭಿಸಲಾದ ಹೊಸ ಕಾರ್ಯಕ್ರಮವಾಗಿದೆ ಆಮದು ಮಾಡಿದ ಸರಕುಗಳನ್ನು ವೇಗವಾಗಿ ಕಸ್ಟಮ್ಸ್ ತೆರವುಗೊಳಿಸಲು ತಂತ್ರಜ್ಞಾನದ ಲಾಭ ಪಡೆಯಲು ಮುಂದೆ ಮುನ್ನಡೆಯಲು ಈ ಕಾರ್ಯಕ್ರಮವನ್ನು ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಪ್ರಾರಂಭಿಸಲಾಗಿದೆ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ನ ಕೇಂದ್ರ ಮಂಡಳಿಯ ಈಗಿನ ಅಧ್ಯಕ್ಷರು ಶ್ರೀ ಎಂ ಅಜಿತ್ ಕುಮಾರ್ ಅವರು ಮುಂದಿನ ವಿಷಯ ನಿಸರ್ಗ ಕೆಲವೇ ದಿನಗಳ ಹಿಂದೆ ಪಶ್ಚಿಮ ಬಂಗಾಳವನ್ನು ಪ್ರಚಂಡ ಮಳೆಯಿಂದ ಹೊಡೆದ ಆಂಫನ್ ಚಂಡಮಾರುತ ಭಾರತದ ಪೂರ್ವಕ್ಕೆ ಅಪ್ಪಳಿಸಿತು ಈಗ ಅರೇಬಿಯನ್ ಸಮುದ್ರದ ಮೇಲೆ ಬೀಸಿರುವ ಆಮ್ಫನ್ ತರಹದ ಚಂಡಮಾರುತ ನಿಸರ್ಗ ಜೂನ್ ಮೂರರಂದು ಮಹಾರಾಷ್ಟ್ರ ಮತ್ತು ದಕ್ಷಿಣ ಗುಜರಾತ್ ಕರಾವಳಿಯನ್ನು ದಾಟಿದೆ ಆಮ್ಫನ್ ಕರ್ನಾಟಕವನ್ನು ತೊಂದರೆಗೊಳಿಸದಿದ್ದರೂ ನಿಸರ್ಗ ರಾಜ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತಿದೆ ಮಂಗಳವಾರ ಬೆಳಗ್ಗೆಯಿಂದ ಪೂರ್ವ ಮಧ್ಯ ಅರೇಬಿಯನ್ ಸಮುದ್ರದ ಮೇಲೆ ಮತ್ತು ಕರ್ನಾಟಕದ ದಕ್ಷಿಣ ಮಹಾರಾಷ್ಟ್ರ ತೀರದಲ್ಲಿ ಗಾಳಿಯ ವೇಗ ಅರವತ್ತೈದರಿಂದ ಎಪ್ಪತ್ತೈದು ಕಿಲೋಮೀಟರ್ ವೇಗವನ್ನು ತಲುಪಿದೆ ಇದರೊಂದಿಗೆ ಕರ್ನಾಟಕ ಸೇರಿದಂತೆ ರಾಜ್ಯಗಳಿಗೆ ಗೃಹ ಸಚಿವಾಲಯ ಎಚ್ಚರಿಕೆ ನೀಡಿದೆ ಈಗ ನಾವು ಚಂಡಮಾರುತಗಳನ್ನು ಹೇಗೆ ಹೆಸರಿಸಲಾಗುವುದು ಎಂದು ತಿಳಿಯೋಣ ಇಸವಿ ಎರಡು ಸಾವಿರದಲ್ಲಿ ಡಬ್ಲ್ಯೂಎಂಒ ಅಥವಾ ಪಿ ಎಂದರೆ ವರ್ಲ್ಡ್ ಮಿಟ್ಯೂರೊಲಾಜಿಕಲ್ ಆರ್ಗನೈಸೇಷನ್ ಹಾಗೂ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಅಂಡ್ ದಿ ಪೆಸಿಫಿಕ್ ಎನ್ನಲಾಗುವ ದೇಶಗಳ ಗುಂಪಾದ ಬಾಂಗ್ಲಾದೇಶ ಭಾರತ ಮಾಲ್ಡೀವ್ಸ್ ಮ್ಯಾನ್ಮಾರ್ ಓಮಾನ್ ಪಾಕಿಸ್ತಾನ ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಅನ್ನು ಒಳಗೊಂಡ ದೇಶಗಳು ಪ್ರಾದೇಶಿಕ ಚಂಡಮಾರುತಗಳನ್ನು ಹೆಸರಿಸಲು ಪ್ರಾರಂಭಿಸಿತು ಪ್ರತಿ ದೇಶವು ಸಲಹೆಗಳನ್ನು ಕಳುಹಿಸಿದ ನಂತರ ಡಬ್ಲ್ಯೂಎಂಒ ಅಥವಾ ಇಎಸ್ಸಿಎಪಿಯ ಪ್ಯಾನೆಲ್ ಆನ್ ಟ್ರಾಪಿಕಲ್ ಸೈಕ್ಲೋನ್ ಈ ಪಟ್ಟಿಯನ್ನು ಅಂತಿಮಗೊಳಿಸುವುದು ಡಬ್ಲ್ಯೂ ಎಂಒ ಅಥವಾ ಇಎಸ್ಎಪಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೂ ಐದು ದೇಶಗಳು ಸೇರ್ಪಡೆಯಾದವು ಅವು ಯಾವುವು ಎಂದರೆ ಇರಾನ್ ಕತಾರ್ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಯಮನ್ ಏಪ್ರಿಲ್ನಲ್ಲಿ ಐಎಂಡಿ ಎಂದರೆ ಭಾರತೀಯ ಹವಾಮಾನ ಇಲಾಖೆ ಬಿಡುಗಡೆ ಮಾಡಿದ ನೂರ ಅರವತ್ತೊಂಬತ್ತು ಚಂಡಮಾರುತಗಳ ಹೆಸರುಗಳ ಪಟ್ಟಿಯನ್ನು ಈ ಎಲ್ಲಾ ದೇಶಗಳು ಒದಗಿಸಿವೆ ಎಲ್ಲ ಹದಿಮೂರು ದೇಶಗಳು ಹದಿಮೂರು ಹೆಸರುಗಳನ್ನು ಒದಗಿಸಿವೆ ಹೊಸ ಪಟ್ಟಿಯು ಹಿಂದಿನ ಪಟ್ಟಿಯ ಕೊನೆಯ ಹೆಸರಾದ ಆಮ್ಫನ್ ಅನ್ನು ಒಳಗೊಂಡಿತ್ತು ಏಕೆಂದರೆ ಅದೊಂದೇ ಹೆಸರು ಕಳೆದ ಪಟ್ಟಿಯಲ್ಲಿ ಬಳಕೆಯಾಗದೆ ಉಳಿದಿತ್ತು ಚಂಡಮಾರುತಗಳಿಗೆ ಹೆಸರುಗಳನ್ನು ಅಳವಡಿಸಿಕೊಳ್ಳುವುದರಿಂದ ಸಂಖ್ಯೆಗಳು ಮತ್ತು ತಾಂತ್ರಿಕ ಪದಗಳ ಬದಲಾಗಿ ಜನರು ಚಂಡಮಾರುತಗಳನ್ನು ನೆನಪಿಟ್ಟುಕೊಳ್ಳುವುದು ಸುಲಭವಾಗುತ್ತದೆ ಈ ಹೆಸರುಗಳು ಸಾಮಾನ್ಯ ಜನರ ಹೊರತಾಗಿ ವೈಜ್ಞಾನಿಕ ಸಮುದಾಯ ಮಾಧ್ಯಮ ವಿಪತ್ತು ವ್ಯವಸ್ಥಾಪಕರು ಇವರೆಲ್ಲರೂ ಚಂಡಮಾರುತವನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಹೆಸರಿನೊಂದಿಗೆ ಆಯಾ ಚಂಡಮಾರುತಗಳನ್ನು ಗುರುತಿಸುವುದು ಅದರ ಅಭಿವೃದ್ಧಿಯ ಬಗ್ಗೆ ಜಾಗೃತಿ ಮೂಡಿಸಲು ಸಮುದಾಯದ ಸನ್ನದ್ಧತೆಗೆ ಎಚ್ಚರಿಕೆಗಳನ್ನು ವೇಗವಾಗಿ ಹರಡಲು ಮತ್ತು ಒಂದು ಪ್ರದೇಶದ ಮೇಲೆ ಅನೇಕ ಚಂಡಮಾರುತಗಳು ಇದ್ದಲ್ಲಿ ಗೊಂದಲಗಳನ್ನು ತೆಗೆದುಹಾಕಲು ಸುಲಭವಾಗುತ್ತದೆ ಚಂಡಮಾರುತಗಳಿಗೆ ಹೆಸರುಗಳನ್ನು ಆರಿಸುವಾಗ ದೇಶಗಳು ಅನುಸರಿಸಬೇಕಾದ ಕೆಲವು ನಿಯಮಗಳು ಇವೆ ಈ ಮಾರ್ಗಸೂಚಿಗಳನ್ನು ಅನುಸರಿಸಿದ್ದಲ್ಲಿ ಆಯ್ಕೆಗಳನ್ನು ಅಂತಿಮಗೊಳಿಸಲು ಪ್ಯಾನೆಲ್ ಆನ್ ಟ್ರಾಪಿಕಲ್ ಸೈಕ್ಲೋನ್ಸ್ ಎಂದರೆ ಪಿಟಿಸಿ ಆ ಹೆಸರುಗಳನ್ನು ಸ್ವೀಕರಿಸುತ್ತದೆ ಹೆಸರುಗಳನ್ನು ಆರಿಸುವಾಗ ಅನುಸರಿಸಬೇಕಾದ ಕೆಲವು ನಿಯಮಗಳು ಹೀಗಿವೆ ಮೊದಲನೇ ನಿಯಮ ಪ್ರಸ್ತಾವಿತ ಹೆಸರು ರಾಜಕೀಯ ಮತ್ತು ರಾಜಕೀಯ ವ್ಯಕ್ತಿಗಳು ಧಾರ್ಮಿಕ ನಂಬಿಕೆಗಳು ಸಂಸ್ಕೃತಿಗಳು ಮತ್ತು ಲಿಂಗಕ್ಕೆ ತಟಸ್ಥವಾಗಿರಬೇಕು ಎರಡನೆಯದಾಗಿ ಜಗತ್ತಿನಾದ್ಯಂತ ಯಾವುದೇ ಗುಂಪಿನ ಜನರ ಭಾವನೆಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ಹೆಸರನ್ನು ಆರಿಸಬೇಕು ಮೂರನೆಯದಾಗಿ ಹೆಸರು ತುಂಬಾ ಅಸಭ್ಯ ಮತ್ತು ಕ್ರೂರ ಸ್ವಭಾವದ್ದಾಗಿರಬಾರದು ನಾಲ್ಕನೆಯದಾಗಿ ಹೆಸರು ಚಿಕ್ಕದಾಗಿರಬೇಕು ಉಚ್ಚರಿಸಲು ಸುಲಭ ಮತ್ತು ಯಾವುದೇ ಸದಸ್ಯರಿಗೆ ಅಸಹಿಷ್ಣುತೆಯನ್ನು ಉಂಟುಮಾಡಬಾರದು ಐದನೆಯದಾಗಿ ಹೆಸರಿನ ಗರಿಷ್ಠ ಉದ್ದ ಎಂಟು ಅಕ್ಷರಗಳಾಗಿರಬೇಕು ಆರನೆಯದಾಗಿ ಪ್ರಸ್ತಾವಿತ ಹೆಸರನ್ನು ಅದರ ಉಚ್ಚರಣೆ ಮತ್ತು ವಾಯ್ಸ್ ಓವರ್ ಎಂದರೆ ಧ್ವನಿ ಮುದ್ರಣೆಯೊಂದಿಗೆ ಒದಗಿಸಬೇಕು ಏಳನೆಯದಾಗಿ ಉತ್ತರ ಹಿಂದೂ ಮಹಾಸಾಗರದ ಉಷ್ಣ ವಲಯದ ಚಂಡಮಾರುತಗಳ ಹೆಸರುಗಳನ್ನು ಪುನರಾವರ್ತಿಸಲಾಗುವುದಿಲ್ಲ ಒಮ್ಮೆ ಬಳಸಿದ ನಂತರ ಅದನ್ನು ಮತ್ತೆ ಬಳಸುವುದನ್ನು ನಿಲ್ಲಿಸಲಾಗುತ್ತದೆ ಹೀಗಾಗಿ ಹೆಸರು ಹೊಸದಾಗಿರಬೇಕು ಇತ್ತೀಚಿನ ಪಟ್ಟಿಯಲ್ಲಿರುವ ಭಾರತವು ಸೂಚಿಸಿರುವ ಹದಿಮೂರು ಹೆಸರುಗಳು ಯಾವುವು ಎಂದರೆ ಗತಿ ತೇಜ್ ಮುರಾಸು ಆಗ್ ವ್ಯೋಮ್ ಝೋರ್ ಪ್ರಬಾಹು ನೀರ್ ಪ್ರಭಾಂಜನ್ ಘುರ್ನಿ ಅಂಬುದ್ ಜಲಧಿ ಹಾಗೂ ವೇಗ ಸಾರ್ವಜನಿಕರು ಸೂಚಿಸಿದ ಕೆಲವು ಹೆಸರುಗಳನ್ನು ಭಾರತ ಆಯ್ಕೆ ಮಾಡುತ್ತದೆ ಈ ಹೆಸರುಗಳನ್ನು ಪಿಟಿಸಿಗೆ ಕಳುಹಿಸುವ ಮುನ್ನ ಅದನ್ನು ಅಂತಿಮಗೊಳಿಸಲು ಭಾರತೀಯ ಹವಾಮಾನ ಇಲಾಖೆಯಿಂದ ಒಂದು ಸಮಿತಿಯನ್ನು ರಚಿಸಲಾಗುತ್ತದೆ ನೂರ ಅರವತ್ತೊಂಬತ್ತು ಹೆಸರುಗಳ ಸಂಪೂರ್ಣ ಪಟ್ಟಿ ಕೆಳಕಂಡಂತಿದೆ ಆಯ್ಕೆಯಾಗುವ ಮೊದಲ ಚಂಡಮಾರುತದ ಹೆಸರು ಮೊದಲ ಅಂಕಣದ ಮೊದಲ ಸಾಲಿನಲ್ಲಿರುತ್ತದೆ ಅದುವೆ ಬಾಂಗ್ಲಾದೇಶದ ನಿಸರ್ಗ ಇದಾದ ನಂತರ ಮುಂದಿನ ಚಂಡಮಾರುತಕ್ಕೆ ಭಾರತದ ಆಯ್ಕೆಯ ಗತಿ ಹೆಸರನ್ನು ಆಯ್ಕೆ ಮಾಡಲಾಗುತ್ತದೆ ಅದರ ನಂತರ ಮುಂದಿನ ಚಂಡಮಾರುತಕ್ಕೆ ಆ ಅಂಕಣದಲ್ಲಿರುವ ಮುಂದಿನ ಹೆಸರು ಅಂದರೆ ಕೆಳಗಿನ ಹೆಸರು ಹೀಗೆಯೇ ಮುಂದುವರಿಯುತ್ತದೆ ಮೊದಲನೇ ಅಂಕಣದ ಕೊನೆಯ ಹೆಸರ ಆಯ್ಕೆಯ ನಂತರ ಎರಡನೇ ಅಂಕಣದ ಮೊದಲ ಹೆಸರನ್ನು ಆಯ್ಕೆ ಮಾಡಲಾಗುತ್ತದೆ ಎಂದರೆ ಮೋಕಾ ಹೆಸರಿನ ನಂತರ ಬೈಪರ್ಜಾಯ್ ಹೆಸರನ್ನು ಆಯ್ಕೆ ಮಾಡಲಾಗುತ್ತದೆ ಈಗ ಕಳೆದ ವಿಡಿಯೋದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ ಮೊದಲನೇ ಪ್ರಶ್ನೆ ಅರುಣಾ ಆಸಿಫ್ ಅಲಿ ಅವರು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಮೊದಲನೇ ಆಯ್ಕೆ ಕ್ವಿಟ್ ಇಂಡಿಯಾ ಚಳುವಳಿ ಎರಡನೇ ಪ್ರಶ್ನೆ ಸಿಂಧೂ ನದಿ ಕಣಿವೆಯಲ್ಲಿ ನಡೆದ ಉತ್ಖನನವು ಭಾರತದ ಇತಿಹಾಸದ ಪ್ರಾಚೀನತೆಯನ್ನು ಎಲ್ಲಿಗೆ ತಳ್ಳಿತು ಸರಿಯಾದ ಉತ್ತರ ಮೊದಲನೇ ಆಯ್ಕೆ ಕ್ರಿಸ್ತ ಪೂರ್ವ ಐದು ಸಾವಿರ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದಗಳು